ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ನಲ್ಲಿ ಆಡುವ ಆಸ್ಟ್ರೇಲಿಯಾ ಆಟಗಾರರಿಗೆ ಕ್ರಿಕೆಟ್ ಆಸ್ಟ್ರೇಲಿಯಾ ನಿರ್ಬಂಧವನ್ನು ಹೇರಿದೆ. ಆಸ್ಟ್ರೇಲಿಯಾ ಆಟಗಾರರು ಐಪಿಎಲ್ ವೇಳೆ ಬೆಟ್ಟಿಂಗ್, ಫಾಸ್ಟ್ ಫುಡ್, ಮದ್ಯಪಾನ, ತಂಬಾಕಿನ ಉತ್ಪನ್ನಗಳ ಬ್ರ್ಯಾಂಡ್ಗಳ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಸಿಎ ಹೇಳಿದೆ. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ಇತ್ತೀಚೆಗೆ ಪ್ರಕಟಣೆಯಲ್ಲಿ ಐಪಿಎಲ್ನ ಎಲ್ಲ ಫ್ರಾಂಚೈಸಿಗಳಿಗೆ ಕ್ರಿಕೆಟ್ ಆಸ್ಟ್ರೇಲಿಯಾವನ್ನು ಉಲ್ಲೇಖಿಸಿ ಸೂಚನೆ ನೀಡಲಾಗಿದೆ. ಮುದ್ರಣ ಮಾಧ್ಯಮಕ್ಕೆ ಐಪಿಎಲ್ ತಂಡಗಳ ಪ್ರಾಯೋಜಕರು ತಂಡದ ಸಂಪೂರ್ಣ ಫೋಟೋವನ್ನಷ್ಟೇ ಬಳಸಬಹುದು ಅಂತ ಬಿಸಿಸಿಐ ಹೇಳಿದೆ. ಪೂರ್ಣ ತಂಡದ ಫೋಟೋವನ್ನು ಭಾರತದಲ್ಲಿ ಮುದ್ರಣ ಮಾಧ್ಯಮಕ್ಕೆ ಸಂಬಂಧಿಸಿ ಐಪಿಎಲ್ ತಂಡದ ಪ್ರಾಯೋಜಕರು ಮಾತ್ರ ಬಳಸಬಹುದು ಮತ್ತು ಅಂತಹ ಯಾವುದೇ ಫೋಟೋ ಮುಖ್ಯವಾಗಿ ಆಲ್ಕೋಹಾಲ್, ಫಾಸ್ಟ್ ಫುಡ್, ರೆಸ್ಟೋರೆಂಟ್ ವ್ಯವಹಾರಗಳಲ್ಲಿ ತೊಡಗಿರುವ ಅಥವಾ ತಂಬಾಕು ಕಂಪನಿಯ ಹೆಸರು ಅಥವಾ ಬ್ರ್ಯಾಂಡಿಂಗ್ ಅನ್ನು ಒಳಗೊಂಡಿರಬಾರದು ಅಂತ ಬಿಸಿಸಿಐ ಸೂಚನೆಯನ್ನು ಕೊಟ್ಟಿದೆ. ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಇನ್ನೂ ಕೆಲ ನಿರ್ಬಂಧಗಳನ್ನು ಹೇರಿದೆ. ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ಒಬ್ಬ ಆಟಗಾರ ಅಥವಾ ಆಸ್ಟ್ರೇಲಿಯಾ ರಾಜ್ಯದ ಒಬ್ಬ ಆಟಗಾರ ಇಲ್ಲವೇ ಬಿಗ್ ಬ್ಯಾಶ್ ಲೀಗ್ನ ಒಬ್ಬ ಆಟಗಾರನಷ್ಟೇ ಜಾಹೀರಾತಿನಲ್ಲಿ ಬಳಸ್ಬೋದು. ಒಬ್ಬನಿಗಿಂತ ಹೆಚ್ಚು ಮಂದಿಯನ್ನು ಜಾಹೀರಾತಿನಲ್ಲಿ ಬಳಸುವಂತಿಲ್ಲ ಅಂತ ಸಿಎ ಹೇಳಿಕೆಯನ್ನು ಕೊಟ್ಟಿದೆ. ಅದೇನೇ ಇದ್ರೂ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಿಂತ ಐಪಿಎಲ್ ಮೇಲೆ ಆಟಗಾರರು ಹೆಚ್ಚಿನ ಉತ್ಸಾಹವನ್ನು ತೋರಿಸಿದ್ದಾರೆ. ಬಾಂಗ್ಲಾದೇಶದ ಶಾಕಿಬ್ ಅಲ್ ಹಸನ್ ಕೂಡ ಬಾಂಗ್ಲಾದೇಶನ ಟೆಸ್ಟ್ ಕ್ರಿಕೆಟ್ಗೆ ಹೋಗದೆ ಐಪಿಎಲ್ ಅನ್ನು ಆಡ್ತಿದ್ದಾರೆ. ಈ ವರ್ಷದ T20 ವರ್ಲ್ಡ್ ಕಪ್ ಹಾಗೂ ಬರ್ತಿರುವಂತಹ ವರ್ಲ್ಡ್ ಕಪ್ ದೃಷ್ಟಿಯಿಂದ ಟೆಸ್ಟ್ ಬದಲು ನಾವು ಲಿಮಿಟೆಡ್ ಓವರ್ಸ್ ಕ್ರಿಕೆಟ್ ಅನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಕೂಡ ಒಂದು ಕಾರಣ ಆಗಿರ್ಬೋದು. ಅದೇನೇ ಇದ್ರೂ ಇವಾಗ ಹೆಚ್ಚು ಕಾಸು ಕೊಡ್ತಾರೆ ಅಂತ ಬೇಕಾಬಿಟ್ಟಿ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಅಡ್ವರ್ಟೈಸ್ ಮಾಡೋಂಗಿಲ್ಲ ಅಂತ ಬಿಸಿಸಿಐ ಹಾಗೂ ಕ್ರಿಕೆಟ್ ಆಸ್ಟ್ರೇಲಿಯಾ ಹೇಳ್ತಾ ಇದೆ.